ರೋಗಿಗಳಿದ್ದಾರೆ, ಆದರೂ ಕೂಡ ನಮ್ಮ ಡಾಕ್ಟರ್ ಶಫ್ ಅವರ ಅಹರ್ನಿ ಸೇವೆ. ಈಗಾಗಲೇ COVID-19 ಬಂದಾಗ ತಮ್ಮ ಜೀವದ ಹಂಗನ್ನು ತೊರೆದು ಸಮುದಾಯದ ಮಾನವ ಸಮುದಾಯದ ಬಹಳ ಅತ್ಯಮೂಲ್ಯವಾದ ಸೇವೆಯನ್ನು ಮಾಡಿದ್ದಾರೆ. ಸಾಂತ್ವನಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಂಥ SVS ರಾಜ್ಯ, ಅದರಲ್ಲೂ ಮುಖ್ಯವಾಗಿ ನಮ್ಮ KC ರೋಡ್ ಸೆಂಟರ್ ಅಂಥ ಮಹನೀಯರನ್ನು ಗುರುತಿಸತಕ್ಕಂಥ ಒಂದು ಅಭೂತವಾದ ಕಾರ್ಯಕ್ರಮ ಮಾಡ್ತಾ ಇದೆ. ಡಾಕ್ಟರ್ ಅಶ್ರಫ್ ಅವರಿಗೆ ನಮ್ಮ ಈ ಒಂದು ಪ್ರೀತಿಯ ಕಾಣಿಕೆ ನಾವು ಯಾವ ರೀತಿಯಲ್ಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ನಮ್ಮ ನೆನಪಿಗೋಸ್ಕರ ಸಮುದಾಯದ ಮುಂದಿನ ಸೇವೆಗೋಸ್ಕರ ತಮ್ಮ ಸೇವೆಯನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ, ತಮಗೆ ನಾವು ಸದಾ ಋಣಿಯಾಗಿದ್ದೇವೆ ಹೇಳಿಕೊಳ್ಳುತ್ತಾ, ನಮ್ಮ SVS ಸೆಂಟರ್ ಕೇಸರು ಪರವಾಗಿ ನಾವು ಆತ್ಮೀಯವಾಗಿ ಒಂದು ಕಿರು ಕಾಣಿಕೆಯನ್ನು ಕೊಟ್ಟು ತಮ್ಮನ್ನು ನಮ್ಮ ಅಧ್ಯಕ್ಷರು COVID-19, the greatest disease of in our country throughout world. That time was sacrificed the life to serve the patients in 24 hours of every day. On the recognition of that, our SVS center, KC Road, Santwana, on behalf of the Santwana Honorers, Karnataka State SVS, to certify that our madam's service and pray to all time, every day, your service is work is worship. But doctor service is really one of the great work in our critical situation. On that account of our SOS and case, it was to certify, recognize our madam to the service, to accept our little token of love, and pray for us and do the service, do best. The health is very important. The medical service is really the go-to service, the one of the great ibadat for Islam. Please keep up your life and good health and to serve the patients. Okay, our president. Yes. For recognizing me and giving the appreciation token, and I'm proud of working with KC Road Clinic and serving my people. Jazakallahu khair. ಗೌರವನಿತರೆ ಡಾಕ್ಟರ್ ಸುನೀತಾ ಮೇಡಮ್ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುದಿಲ್ಲ. 96ರಲ್ಲಿ ಈ ಕೋಟೆಕಾರಿಗೆ ಬಂದಾಗ ಇವತ್ತು ನಾವು ಸ್ಮರಿಸತಕ್ಕಂಥ ಬಹಳ ಅಮೂಲ್ಯವಾದ ಒಂದು ಕ್ಷಣದ ಭಾವಿಸ್ಕೊಳ್ತಾ ಇದ್ದೇನೆ. 96ಕ್ಕೆ ಇಲ್ಲಿ ಬಂದಾಗ ಸಾಧಾರಣ ಒಂದು 1000ಕ್ಕೂ ಮಿಕ್ಕ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ಕಲ್ಪಿಸಿಕೊಂಡು ಎಲ್ಲರ ಜನಾನುರಾಗಿಯಾಗಿದ್ದಾರೆ. ಮಾತ್ರವಲ್ಲ, ಈ ಮಧ್ಯದಲ್ಲಿ ಅವರು ಮೈಸೂರಿಗೆ ಹೋದರು, ಅಲ್ಲಿದ್ದರೂ ಕೂಡ ನೇರವಾಗಿ ದೂರವಾಣಿ ಸಂಪರ್ಕ ಮುಖಾಂತರ ಅದೆಷ್ಟೋ ರೋಗಿಗಳಿಗೆ ಔಷಧಿ ಕೊಡತಕ್ಕಂಥ ಸೇವೆಯನ್ನು ಮಾಡ್ತಾ ಇದ್ದು, ಇದೀಗ ನಾವು COVID-19 ಬಂದಾಗ ಇಲ್ಲಿ 3-4 ಕಡೆಗಳಲ್ಲಿ ಚಾರ್ಜಿನ ಮೇಡಮ್ ಕಾಣ್ತೀವಿ. ಎಲ್ಲ ನಾವು ಇಬ್ಬರು ಪೇಷಂಟ್ ಕರ್ಕೊಂಡು ಹೋದೆವು. ಆಗ ಎಲ್ಲ ಪೇಷಂಟನ್ನು ಮಾಡಿ ಅವರಿಗೆ ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಡಾಕ್ಟರ್ ಸುನೀತ್ ಅವರ ಸೇವೆ ಅತ್ಯಮೂಲ್ಯವಾದ ಸೇವೆ. ಅವರ ಸೇವೆಯನ್ನು ಗುರುತಿಸಿ ಇವತ್ತು ನಮ್ಮ ರಾಜ್ಯ ಎಸ್ ಸುನ್ನಿ ಯುವಜನ ಸಂಘ, ಅದರಲ್ಲೂ ಮುಖ್ಯವಾಗಿ ಕೋಟೆಕಾರಿ SOS ಸೆಂಟರ್ ಸಾಂತ್ವನ ವಿಭಾಗದ ಪರವಾಗಿ ಅವ್ರನ್ನ ಒಂದು ಕೇಸರಿ ರೋಡ್ ಸಾಂತ್ವನ ವಿಭಾಗದ ಪರವಾಗಿ ಅವರನ್ನೊಂದು ಗುರುತಿಸಬೇಕು, ಅವರಿಗೊಂದು ಕಿರು ಕಾಣಿಕೆಯನ್ನು ಕೊಡಬೇಕು ಅಂತ ನಾವು ಚರ್ಚೆ ಮಾಡಿದಾಗ ಭಾಳ ಅಮೂಲ್ಯವಾದ ವ್ಯಕ್ತಿ, ಅರ್ಹವಾದ ವ್ಯಕ್ತಿ ಡಾಕ್ಟರ್ ಮೇಡಮ್ ಅವರು. ಖಂಡಿತವಾಗಿ ನಮ್ಮ ಮುಸ್ಲಿಂ ಮೇಡಮ್ ಬಹಳವಾಗಿ ಬಹಳ ಹೆಚ್ಚು ಕೊಡತಕ್ಕಂಥ ಡಾಕ್ಟರ್ ಸುನೀತಾ ಅವರು ಅಂತ ಹೇಳುವಾಗ ಎಲ್ಲ ರೀತಿಯಲ್ಲಿ ಕೂಡ ಅವರನ್ನು ಪ್ರೀತಿಸ್ತಕ್ಕಂಥವ್ರು. ಮೇಡಮ್, ತಮ್ಮ ಸೇವೆಯನ್ನು ಸದಾ ಮುಂದುವರಿಸಿ. ದೇವರು ಇದೇ ನಿಮ್ಮ ಸೇವೆ ಒಂದು ಪ್ರೀತಿಯನ್ನು ಸಂಪಾದಿಸಲಿ, ನಾಳೆ ಸ್ವರ್ಗವನ್ನು ದಯಪಾಲಿಸುವಲ್ಲಿ ಸಹಾಯವಾಗಲಿ ಅಂತ ಆಶಿಸಿಕೊಳ್ಳುತ್ತಾ, ಡಾಕ್ಟರ್ ಸುನೀತಾ ಅವರಿಗೆ ನಮ್ಮ SVS ಸೆಂಟರ್ ಕೇಸರು ಅಧ್ಯಕ್ಷರು ಮತ್ತು ಎಲ್ಲರೂ ಕೂಡ ಅವರನ್ನು ಸ್ಮರಿಸಿ ಬೆಳೆಸಿ. ಮೇಡಮ್, ತಮ್ಮ ಅಮೂಲ್ಯವಾದ ಒಂದು ಮಾತನಾಡಲು ಕೇಳಿಕೊಳ್ತೇನೆ. ನಿಮ್ಮ ಪ್ರೇರಣೆ ನಮಗೆ ಸಂಘದಿಂದ ನನ್ನನ್ನು ಗುರುತಿಸಿ ಇಲ್ಲಿ ಸನ್ಮಾನಿಸಿದಿರ. ಇದು ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನಾನು ಇಷ್ಟು ವರ್ಷ ಸರ್ವಿಸ್ ಕೊಟ್ಟಿದ್ದೇನೆ, ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಯಾವತ್ತೂ ಮಾಡ್ತಾ ಇಲ್ಲ. ಆದರೂ ನಮ್ಮ ಉಮ್ಮರಬ್ಬ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ಮೈಸೂರಿಗೆ ಹೋದಾಗಲೂ ಫೋನ್ ಮಾಡಿಕೊಂಡು ನಿಮಗೆ ನಾನು ಏನು ಯಾವಾಗಲೂ ಚಿರಋಣಿ ಅಂತ. ನಾನು ನಿಮಗೆಲ್ಲ ಚಿರಋಣಿ, ಯಾಕೆಂದರೆ ನಮಗೆ ನನಗೆ ಇನ್ನೊಂದು ಸಾರಿ ಇಲ್ಲಿ ಬಂದು ಮಂಗಳೂರಲ್ಲಿ ಕೆಲಸ ಮಾಡುವ ಈ ಅಪರ್ಚುನಿಟಿ ಸಿಕ್ಕಿದ್ದು. ನಿಮ್ಮ ಎಲ್ಲರದ್ದು ಏನು ಸಹಕಾರ ನನಗೆ ಬೇಕು ಅಂತ
ಕೇಳ್ಕೊಳ್ತಾ, ಈ ಕೋವಿಡ್ ಟೈಮಲ್ಲಿ ನಾವು ಅದು ನಮ್ಮದೇನು ಕೆಲಸ ಇದೆ ಅದನ್ನು ಮಾಡಿದ್ದೇನೆ ಅಷ್ಟೇ, ಅದನ್ನು ಗುರುತಿಸಿದ್ದಕ್ಕೆ ನಮಗೆಲ್ಲರಿಗೂ ನನ್ನ ಧನ್ಯವಾದ. ಸಂಜೆಯ ನಮಸ್ಕಾರದೊಂದಿಗೆ ಈ ಒಂದು ಸಂಜೆಯಲ್ಲಿ ಡಾಕ್ಟರ್ ತಾರನಾಥರು ಬಳಿ ಬರುವುದು ತಿಳಿದು ನಮಗೆ ಬಹಳ ಒಂದು ಸಂತೋಷ ವಿಷಯ. ಕಾರಣ ನಾನು ತಿಳಿದ ಮಟ್ಟಿಗೆ 93 ನಾನು ಇಲ್ಲಿ ಬಂದಾಗ ನಮಗೆ ಒಂದು ಬಹಳ ಸುಲಭವಾಗಿ ಬಹಳ ಹತ್ತಿರದಲ್ಲಿ ಸಿಗತಕ್ಕಂಥ ಡಾಕ್ಟರ್ ಡಾಕ್ಟರ್ ತಾರನಾಥ್ ನಿರಂತರ 40 ಅಹರ್ನಿಶ್ ಸೇವೆಯನ್ನು ಸಲ್ಲಿಸಿ ಇದೀಗ ವಯಸ್ಸು ಜಾಸ್ತಿ ಆಗ್ತದೆ ಆದರೂ ಕೂಡ ಅವರಿಗೆ ಪೇಷಂಟ್ ರೋಗಿಗಳು ಕಮ್ಮಿ ಆಗಿಲ್ಲ. COVID-19 ಬಂದಾಗಲೂ ಕೂಡ ಬಹಳ ಅತ್ಯುತ್ತಮ ರೀತಿಯ ಸೇವೆಯನ್ನು ಸಲ್ಲಿಸಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಪ್ರಸಿದ್ಧ ಡಾಕ್ಟರ್ ಹೆಸರನ್ನು ಗಳಿಸಿದ್ದಾರೆ. ಅಂಥವರನ್ನು ಸ್ಮರಿಸತಕ್ಕಂಥದ್ದು ನಮ್ಮ ಕರ್ತವ್ಯ. ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ, ಅದರಲ್ಲೂ ಮುಖ್ಯವಾಗಿ ನಮ್ಮ SOS KC ರೋಡ್ ಸೆಂಟರ್ ಸಾಂತ್ವನ ವಿಭಾಗದಲ್ಲಿ ನಮ್ಮ ವಿಶೇಷವಾದ ಕಾರ್ಯಕ್ರಮ ಇಂಥ ಸೇವೆಯನ್ನು ಮಾಡತಕ್ಕಂಥವ್ರು. ಯಾಕಂತ ಹೇಳಿದ್ರೆ ವೈದ್ಯಕೀಯ ಸೇವೆ ಅಂತ ಹೇಳೋದು ಬಹಳ ಅತ್ಯಮೂಲ್ಯವಾದ ಸೇವೆ. ನಾವು ಬೇರೊಂದು ಸೇವೆಗೆ ನಾವು ಕಂಪೇರ್ ಮಾಡಿದ್ರೆ ಒಬ್ಬರ ಜೀವನ ಉಳಿಸ್ತಕ್ಕಂಥದ್ದು ಮಾಡತಕ್ಕಂಥ ಕೆಲಸ ನಮ್ಮ ಡಾಕ್ಟರ್ ತಾರನಾಥ್ ಮಾಡ್ತಾ ಇದ್ರೆ ಅವರ ಆರೋಗ್ಯಗಳು ಕಮ್ಮಿ ಆದರೂ ಕೂಡ ಈಗ ಬೇಗ ಸ್ವಲ್ಪ ಬಂದ್ ಮಾಡಿ ಹೋಗತಕ್ಕಂಥ ವ್ಯವಸ್ಥೆಯಲ್ಲಿ ಇದ್ರಾಗ ಆದರೂ ಕೂಡ ನಮ್ಮ ಈ ಒಂದು ಕಿರು ಕಾಣಿಕೆಯನ್ನು ಪಡೆಯಬೇಕು. ನಿರಂತರವಾಗಿ ನಿಮ್ಮ ಆರೋಗ್ಯ ಇನ್ನೂ ಕೂಡ ಸುಧಾರಣೆ ಆಗಬೇಕು. ನಮ್ಮ ಮಾನವ ಸಮುದಾಯಕ್ಕೆ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಬೇಕು ಅಂತ ಆಯುಷ್ನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೆ. ನಮ್ಮ SOS ಸೆಂಟರ್ ವತಿಯಿಂದ ನಿಮ್ಮ ಒಂದು ಕಿರು ಕಾಣಿಕೆಯನ್ನು ಕೊಟ್ಟು ನಿಮ್ಮನ್ನು ಆಧರಿಸಬೇಕು ತೀರ್ಮಾನಿಸಿದೆ. ಅದರ ಒಂದು ಕ್ಷಣಗಳನ್ನು ನೀವು ಸ್ವೀಕರಿಸಬೇಕು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಧ್ಯಕ್ಷರು ಹೂಗುಚ್ಛವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಎಲ್ಲರೂ ಕೂಡ ನಮ್ಮ ಈ ಒಂದು ಪ್ರೀತಿಯ ಕಾಣಿಕೆಯನ್ನು ಡಾಕ್ಟರ್ ತಾರನಾಥ್ ನಾವು ಸಮರ್ಪಿಸ್ತಾ ಇದ್ದೇವೆ. ಅವರ ಸಂತೋಷಮಯ ಜೀವನ ಇನ್ನೂ ಕೂಡ ಮುಂದುವರಿದ ಆಶೆ ಕೊಡುತ್ತಾ ಅವರ ಸೇವೆ ನಮಗೆ ಇರಲಿ ತರಿಸ್ತಾ ಇದ್ದೇನೆ. ಡಾಕ್ಟರ್ ನಮ್ಮನ್ನು ಉದ್ದೇಶದಿಂದ ಮಾತನಾಡಲು ಕೇಳಿಕೊಳ್ತೇನೆ. ನಾನು ತಯಾರಿಸಬೇಕು, ನನಗೆ ಇಲ್ಲಿ ಮರಣ ಕೊಡು ಅಂತ. ನಾನು ಅಷ್ಟರವರೆಗೆ ಸೇವೆ ಮಾಡ್ತಾ ಇರ್ತೇನೆ. ಖಂಡಿತ ಸರ್, ಆಗ್ಲಿ ನಿಮ್ಮ ಅದೇ ಒಳ್ಳೆ ಆರೋಗ್ಯ ಕೊಟ್ಟು ತಮ್ಮ ಜೀವಿತದ ಕೊನೆವರೆಗೆ ಒಂದು ಸೇವೆಯನ್ನು ಮಾಡತಕ್ಕಂಥ ಆ ಸೇವೆಯನ್ನು ಮಾಡಿದ್ರೆ ನಾಡಲ್ಲಿ ಸ್ವರ್ಗದಲ್ಲಿ ಖಂಡಿತವಾಗಿ ಸಿಗ್ಲಿ. ಆ ಕಾರಣದಿಂದಾಗಿ ನಿಮ್ಗೆ ದೇವರು ಒಳ್ಳೆಯ ದೀರ್ಘಾಯುಷ್ಯನ ಕೊಡ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಈ ಒಂದು ಸಂಜೆಯಲ್ಲಿ ನಾವು ಫಸ್ಟ್ ಕ್ಷಮೆ ಕೇಳ್ತಾ ಇದ್ದೇವೆ ಮೇಡಮ್ ನಿಮ್ಮ ಹತ್ರ. ಇಲ್ಲಪ್ಪ, ಯಾಕೆಂತ ಹೇಳಿದ್ರೆ ಅಲ್ಲಿ ರೋಗಿಗಳು ನಿಮ್ಮನ್ನು ಕಾಯ್ತಾ ಇದ್ದಾರೆ. ನಿಮ್ಮ ಪ್ರತಿಯೊಂದು ಕ್ಷಣ ಕೂಡ ಬಹಳ ಅಮೂಲ್ಯವಾದ ಕ್ಷಣ ಗೊತ್ತಾಗ್ತಾ ಇದೆ. ಆದರೂ ಕೂಡ ಮಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗೆ ಹೋಗಬೇಕಿದ್ರೆ ಪ್ರಥಮವಾದ ಒಂದು ಹಂತ ಇಲ್ಲಿ ಬಂದು ಇಲ್ಲಿನ ಅಭಿಪ್ರಾಯವನ್ನು ಪಡ್ಕೊಂಡು ನಾವು ಮುಂದಕ್ಕೆ ಹೋಗತಕ್ಕಂಥದ್ದು. ಬಹಳ ಅತ್ಯುತ್ತಮವಾದ ಸೇವೆಯನ್ನು ನೀವು ಸಲ್ಲಿಸಿದ್ದೀರಾ. ಖಂಡಿತವಾಗಿಯೂ ಈ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ನಿಮ್ಮ ಸೇವೆ ಕೇವಲ ಮಹಿಳೆಯರಿಗೆ ಮಾತ್ರ ಸೀಮಿತ ಅಲ್ಲ, ಸಾಮೂಹಿಕವಾಗಿ ಸಾರ್ವತ್ರಿಕವಾಗಿ ಎಲ್ಲ ಕಾಯಿಲೆಗಳಿಗೆ ಕೂಡ ನೀವು ನಮ್ಮನ್ನು ಸ್ಪಂದಿಸ್ತಾ ಇದ್ದೀರಿ. ಯಾವುದೇ ರಾತ್ರಿ ಹಗಲನ್ನದೆ ರಾತ್ರಿ 2 ಬಂದರೂ ಕೂಡ ಅಷ್ಟು ಮೇಲಿಂದ ಕೆಳಗಿಳಿದು ಭಾಳ ಕ್ರಿಯಾತ್ಮಕವಾಗಿ ನಮ್ಮನ್ನು ತೊಡಗಿಸಿಕೊಂಡು ನಮ್ಮ ಸೇವೆಗೆ ನೀವೊಂದು ಭಾಳ ಒಂದು ಚಿರಋಣಿಯಾಗಿದ್ದೀರಿ ಅಂತೇಳಿ ನಾವು ಇಷ್ಟಪಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಒಂದು ಸಾಂತ್ವನ ಮನೆಯಲ್ಲಿ ನಮ್ಮ ಕೋಟೆಕಾರು ಅದರಲ್ಲಿ KC ರೋಡ್ ಸೆಂಟರ್ನಲ್ಲಿ ಇಂಥ ಒಂದು ಕಾರ್ಯಕ್ರಮ ನಾವು ಸ್ಮರಿಸ್ತಕ್ಕಂಥ ಗುರುಸ್ತಕ್ಕಂಥ ಒಂದು ಜವಾಬ್ದಾರಿ ಆಗಿದೆ. ಡಾಕ್ಟರ್ ಪ್ರಭಾಕರ್ ಕೂಡ ಇದ್ದಾರೆ, ಅವರೊಂದಿಗೆ ತಮ್ಮ ಮಗಳು ಕೂಡ ಇದ್ದಾರೆ ಕಾಣ್ತಾರೆ. ಅವರು ಮೇಡಮ್ ಅಲ್ಲಿ ಅವರು ಫೋಟೋ ತೆಗಿತಾ ಇದ್ದಾರೆ. ಹಾಗೆ ತಮ್ಮ ಸಂಪೂರ್ಣವಾದ ಬದುಕನ್ನೇ ಈ ಒಂದು ವೈದ್ಯಕೀಯ ಸೇವೆಗೆ ನೀವು ಅರ್ಪಿಸಿದ್ದೀರಾ. ಇದನ್ನು ನಾವು ನಿಮ್ಮ ಸ್ಮರಿಸಲೇಬೇಕು. ಖಂಡಿತವಾಗಿ ನಿಮ್ಮ ಪ್ರತಿಯೊಂದು ಕ್ಷಣಗಳು ಕೂಡ ಪ್ರತಿಯೊಂದು ನಿಮಿಷ ಕೂಡ ಅದು ದೇವರ ಪ್ರೀತಿಯನ್ನು ಗೆಯುವಲ್ಲಿ ಖಂಡಿತ ಸಾರ್ಥಕವಾಗಿ ಅಂತೇಳಿ ನಾವು ಇಷ್ಟಪಡ್ತಾ ಇದ್ದೇವೆ. ನಮ್ಮ SOS ಸೆಂಟರ್ ಇಂಥದ್ದು ಗುರುತಿಸ್ತಾ ಇದೆ. ನಾವು ಸಾಂತ್ವನದಡಿಯಲ್ಲಿ ನಾವು ನಿಮ್ಮನ್ನು ಗುರುತಿಸಬೇಕು. ನಿಮಗೆ ದೇವರು ಇನ್ನೂ ಉತ್ತಮ ಆರೋಗ್ಯವನ್ನು ಕೊಡಬೇಕು, ಉತ್ತಮ ಆಯುಷ್ಯವನ್ನು ಕೊಡಬೇಕು. ನಿಮಗೆ ಆರೋಗ್ಯವಾಗಿದ್ದರೆ ಮಾತ್ರ ನಮ್ಮ ಸಮುದಾಯಕ್ಕೆ ನಿಮ್ಮ ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯ. ನಿಮ್ಮ ಸೇವಾ ನಿಮ್ಮ ಸಿಬ್ಬಂದಿಗಳು ಇಲ್ಲಿನ ಎಲ್ಲರನ್ನು ಕೂಡ ನಾವು ಸ್ಮರಿಸಿಕೊಳ್ಳುತ್ತಾ ನಮ್ಮನ್ನು SOS ಸೆಂಟರ್ ಪರವಾಗಿ ನಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ. ಅದರಲ್ಲೂ ಮುಖ್ಯವಾಗಿ COVID-19 ಬಂದಾಗ ಯಾವ ಹಾಸ್ಪಿಟಲ್ಲಿ ಅಡ್ಮಿಟ್ ಮಾಡಿದಾಗ ತಮ್ಮಲ್ಲಿ ಬಂದಾಗ ಬಹಳ ಆತ್ಮೀಯವಾಗಿ ನಮ್ಮನ್ನು ಅಡ್ಮಿಟ್ ಮಾಡಿಕೊಂಡು ನಿಮ್ಮ ರೋಗಿಗಳ ಸೇವೆಯನ್ನು ನೀವು ಮಾಡಿದ್ದೀರಾ. ಖಂಡಿತವಾಗಿ ನಾವು ಸ್ಮರಿಸ್ತಾ ಇದ್ದೇವೆ, ನಿಮ್ಮನ್ನು ನಾವು ಸದಾ ಗುರುತಿಸ್ತಾ ಇದ್ದೇವೆ, ನಿಮ್ಮ ಸೇವೆಯನ್ನು ಸದಾ ನಾವು ಕಾಣ್ತಾ ಇದ್ದೇವೆ. ಇದು ಕೇವಲ ನಿಮ್ಮ ತೋರ್ಪಿಕೆ ನಾವು ಮಾಡತಕ್ಕಂಥ ಒಂದು ಕೆಲಸ ಅಲ್ಲ, ಈ ಒಂದು ಆಧರಣ ಈ ಒಂದು ನಿಮಗೆ ಕೊಡತಕ್ಕಂಥ ನಮ್ಮ ಕಾಣಿಕೆ, ಇದು ದೇವರು ಕೊಡತಕ್ಕಂಥ ಕಾಣಿಕೆ ನೀವು ಭಾವಿಸ್ಕೊಳ್ಬೇಕು. ಖಂಡಿತವಾಗಿ ನಿಮಗೆ ಒಳ್ಳೆ ಆರೋಗ್ಯವನ್ನು ಕೊಡಲಿ ದೇವರು. ನಿಮ್ಮ ಮಗಳು ಕೂಡ ಮುಂದಕ್ಕೆ ಉತ್ತಮ ವೈದ್ಯಾಗಿ ಒಳ್ಳೆಯ ಒಂದು ಸೇವೆಯನ್ನು ಸಲ್ಲಿಸಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ನಮ್ಮ ಇಲ್ಲಿನ SOS ಸೆಂಟರ್ ಕೇಸರು ನೇತಾರಿದ್ದಾರೆ, ಎಲ್ಲರೂ ಇದ್ದಾರೆ, ಇದರಲ್ಲಿ ಧಾರ್ಮಿಕ ನೇತಾರಿದ್ದಾರೆ, ರಾಜಕೀಯದ ಎಲ್ಲ ಇದ್ದಾರೆ. ನೀವು ನಾವು ನಮ್ಮ ಸಂಪೂರ್ಣವಾಗಿ 15 ಯೂನಿಟ್ ಅದರ ಒಂದು ಸಂಖ್ಯೆ ಸೆಂಟರ್ ಇವರೆಲ್ಲರ ಪರವಾಗಿ 500 ಮಿಕ್ಕ ನಾವು ಮೆಂಬರ್ಸ್ಗಳಿದ್ದೇವೆ.
ವರ್ಷಕ್ಕೆ ನಾವು ಬೇರೆ ಬೇರೆ ಬಡ ಹೆಣ್ಣು ಮಕ್ಕಳ ಮದುವೆಯನ್ನು ಮಾಡ್ತಾ ಇದ್ದೇವೆ. ಅದರೊಂದಿಗೆ ಇಂಥ ಕಾರ್ಯಕ್ರಮ ನಾವು ಹಾಕಿಕೊಂಡು ಯಾರು ನಮ್ಮ ಸೇವೆಯನ್ನು ನಮ್ಮ ಈ ಸಮುದಾಯಕ್ಕೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಖಂಡಿತವಾಗಿ ಟೆನ್ಯೂರ್ ಆಫ್ ದ ಲೈಫ್ ಈಸ್ ನಾಟ್ ಇಂಪಾರ್ಟೆಂಟ್ ಬಟ್ ಡೊನೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಎಂಬ ದೃಷ್ಟಿಯಿಂದ ನಿಮ್ಮನ್ನು ನಾವು ಸನ್ಮಾನಿಸ್ತಾ ಇದ್ದೇವೆ. ನೀವು ಪ್ರೀತಿಯಿಂದ ಸ್ವೀಕರಿಸಬೇಕು. ಇನ್ನು ಮುಂದೆ ಬರೆದಂಥ ರೋಗಿಗಳಿಗೆ ತಾವು ದೊಡ್ಡ ದಾರಿದೀಪವಾಗಿ ಹೇಳಿಕೊಳ್ಳುತ್ತಾ ತಮ್ಮ ಆತ್ಮೀಯವಾದ ಒಂದು ಭೂಗುಚ್ಛ ಒಂದು ಸ್ಮರಣೆಗೆ ತಾವು ಸ್ವೀಕರಿಸಿ ಬನ್ನಿ ಸರ್ ತಾವು ಸಹ ಕೈ ಆತ್ಮೀಯರಾದ ನಿಮಗೆ ಮೊದಲನೇ ಬಾರಿ ವಂದನೆಗಳನ್ನು ಸಲ್ಲಿಸಿ ನಿಮ್ಮ ಪ್ರೀತಿಗೆ ನಿಮ್ಮ ವಿಶ್ವಾಸ ಇದು ಎರಡೂ ನನ್ನನ್ನು ಇಲ್ಲಿ ತನಕ ತರಲಿಕ್ಕೆ ಇದು ಅದೇ ಕಾರಣ ಅಲ್ಲದೆ ಬೇರೆ ಯಾವುದಲ್ಲ. ನಮ್ಮ ಕರ್ತವ್ಯ ನಾವು ಮಾಡ್ತಿದ್ದೇವೆ, ಆದರೆ ನಿಮ್ಮ ಪ್ರೀತಿ ಮತ್ತು ವಿಶ್ವಾಸ ಅದನ್ನು ಇನ್ನೂ ನಮ್ಮನ್ನು ಮೇಲೆ ಲ್ಯಾಡರ್ ಮೇಲೆ ಕೊಂಡೋಗಿಸ್ತದೆ. ಸೊ ಜನರ ಸೇವೆಯೇ ಜನಾರ್ದನ ಸೇವೆ, ಇದನ್ನು ನಾನು ನೆನಪಿಟ್ಟುಕೊಂಡು ನನ್ನ ಸರ್ವಿಸನ್ನು ಮಾಡ್ತಾ ಇದ್ದೇನೆ. ಅದರ ಆಶೀರ್ವಾದ ನಿಮ್ಮಿಂದ ಮತ್ತು ದೇವರಿಂದ ನನಗೆ ಬೇಕು ಅಂತ ನಿಮ್ಮ ಹತ್ರ ಪುನಃ ಕೇಳ್ಕೊಳ್ಳಿ. ನಾನು ಮಾತ್ರ ಅಲ್ಲ, ನನ್ನ ಇಡೀ ಸಿಬ್ಬಂದಿಯನ್ನು ಒಂದು ಕೈಯಲ್ಲಿ ಹಿಡ್ಕೊಂಡು ನಾವು ಕೆಲಸ ಮಾಡಿದ್ದೇವೆ. ಅದಕ್ಕೆ ನಿಮ್ಮ ನೀವು ತೋರಿಸಿದ ಪ್ರೀತಿ ಚಿರಋಣಿಯಾಗಿರ್ತದೆ ಖಂಡಿತವಾಗಿ. ಯಾಕಂದರೆ ಎಲ್ಲರನ್ನ ಒಟ್ಟಿ ಸೇರಿಸಿ ಕೆಲಸ ಮಾಡಲಿಕ್ಕೆ ಈ ಕಾಲದಲ್ಲಿ ಭಾರಿ ಕಷ್ಟ ಇತ್ತು. ಸೊ ಐ ಹ್ಯಾವ್ ಕೆಪ್ಟ್ ದೆಮ್ ಇನ್ ಪೊಸಿಷನ್ ಆ್ಯಂಡ್ ಮೇಡ್ ದಮ್ ವರ್ಕ್ ಆ್ಯಂಡ್ ಗಿವ್ ಅ ಸರ್ವಿಸ್ ಟು ದ ಪೀಪಲ್ ಸೊ ದ್ಯಾಟ್ ದಿಸ್ ಇಸ್ ದ ಓನ್ಲಿ ಟೈಮ್ ವೇ ವಿ ಕ್ಯಾನ್ ರೆಂಡರ್ ಆ ಸರ್ವಿಸ್. ಕಷ್ಟಕಾಲದಲ್ಲಿ ಸಹಾಯ ಮಾಡೋದು ಅದೇ ನಮಗೆ ದೇವರು ಕೊಟ್ಟ ಒಂದು ಆ ಚಾನ್ಸನ್ನು ನಾವು ಬಿಡಬಾರ್ದು ಅಂತ ಹೇಳಿ ಅವರಿಗೆ ನಾನು ಪ್ರೇರೇಪಿಸಿ ಇಲ್ಲಿ ಇರಿಸಿದ್ದೇನೆ ಅವರನ್ನು. ಸೊ ದಟ್ ಇಸ್ ದ ಈ ಸನ್ಮಾನ ನನಗೆ ಮಾತ್ರ ಅಲ್ಲ, ಇಟ್ ಇಸ್ ಫಾರ್ ದ ಹೋಲ್ ಹೋಲ್ ಹೋಲ್.